नमस्ते एजी न्यूज के स्वागत। हासन जिला संसद प्रज्वल रेवण्ण अरसिकेरे रैल्वे निल्दाण के भेटी परिशीलने अधिकारी सभे नडेसि नंतर मातनाडिदरु। मैसूर विभाग हळेय दोड्ड रैल्वे जंक्षन आगिरुवंतह अरसिकेरे निल्दाणवन्न अमृत भारत योजने अडि सेरिसबेकु अंत माजी प्रधानी एच्डि देवेगौडरु हागू नानु केंद्र सरकार के पत्र बरेदिद्देवु। इदक्के गौरव नीडि अरसिकेरे रैल्वे निल्दाणद सर्वांगीण अभिवृद्धिगे मुंदागिरुवुदु स्वागतार्ह एंदरु। अरसिकेरे रैल्वे जंक्षन अमृत भारत योजने सेरिसि 34 कोटि अनुदान नीडिरुव प्रधानी मोदी अवरिगे जिल्लेय जनर परवागि विशेष धन्यवाद हेळुवुदागि हेळिदरु। श्री नरेंद्र मोदी अवरिगे नावु हासन जिल्लेयिंद ओंदु अभिनंदने मत्तु हागू अवरिगे धन्यवाद हेळोदक्कोस्कर इष्टपडुत्तीनि। याकंद्रे नानु हलवारु बारि यह स्टेशन भेटी सदर्भली नन प्रकार वर्ष के एर सारी नान स्टेशन भेटी नन के वो आसेन अरे हासन जिले रेलवे स्टेशन मादरी स्टेशन नम प्रयाणिके अनकूल आगे केस मोदी आसे नन गोती मट के ना तीर मट के इवत मध्यम मित्र जो बंदी नानु मोदलने बारी एमपी आगे केवल मूरे तिंगली स्टेशन भेटी मंत सदर्भदू कूड़ा स्टेशन अभिवृद्धि नदलने आद्यते आवत्तु कूड़ा ना इवतेलो कड़े आनस बड़क सिद्धंगे इवत सुमार 34 कोटि रूपाय इवत अमृत भारत स्टेशन योजना अडियल्लि इवत अरसिकेरे स्टेशन ಏನು ದೇವೇಗೌಡರು ಸಾಹೇಬರು ಮತ್ತು ಆಗುವ ನಾವು ಪತ್ರದ ಮುಖಾಂತರ ಈ ಸ್ಟೇಷನ್ ನ ಕನ್ಸಿಡರ್ ಮಾಡಲೇಬೇಕು। ಯಾಕಂದ್ರೆ ಮೈಸೂರು ವಿಭಾಗದಲ್ಲಿ ಇದು ಒಂದು ದೊಡ್ಡ ಸ್ಟೇಷನ್ ಆಗಿ ಮತ್ತೆ ಆಗೋ ರೈಲ್ವೆ ಜಂಕ್ಷನ್ ಆಗಿ ಏನು ನಿರ್ಮಾಣ ಆಗಿದೆ ಅದನ್ನ ಹೆಚ್ಚಾಗಿ ಇನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಒಂದು ಪತ್ರ ಬರೆದಿದ್ದೀವಿ। ಇವತ್ತು ಪ್ರಧಾನಮಂತ್ರಿಯವರು ಹಾಗೂ ರೈಲ್ವೆ ಮಂತ್ರಿಯವರು ಅದನ್ನ ಗಮನಿಸಿ ಅದನ್ನ ಪರಿಗಣಿಸಿ ಇವತ್ತು ಈ ಸ್ಟೇಷನ್ ಅಭಿವೃದ್ಧಿಗೆ ಅವರು ಸುಮಾರು 34 ಕೋಟಿ ರೂಪಾಯಿ ವೆಚ್ಚನ ಹಣನ ಬಿಡುಗಡೆ ಮಾಡಿರುವಂತದ್ದು ಈ ಯೋಜನೆ ಅಡಿಯಲ್ಲಿ ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ। ಹಾಸನ ಜಿಲ್ಲೆ ಜನಕ್ಕೆ ಸಂತೋಷ ಆಗಿದೆ। ಹಾಗಾಗಿ ನಾನು ಅವರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಮತ್ತು ಹಾಗೂ ಅಭಿನಂದನೆ ಸೂಚಿಸಕ್ಕೆ ಇಷ್ಟಪಡ್ತೀನಿ। ನಾನು ಒಂದೇ ಕೇಳೋದು ಎಲ್ಲ ನಮ್ಮ ರೈಲ್ವೆ ಇಲಾಖೆಯವರಿಗೆ ಇವತ್ತು ಬಂದಿದ್ದಾರೆ ನಾವು ಕೂಡ ಪ್ರಯಾರಿಟಿ ಬೇಸಿಸ್ ಮೇಲೆ ಏನೇನು ತಗೊಳ್ಳಬೇಕು ಅನ್ನೋದರ ಬಗ್ಗೆ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ। ಹಾಗಾಗಿ ಅದನ್ನೆಲ್ಲರೂ ಕನ್ಸಿಡರ್ ಮಾಡಿ ಇವತ್ತು 34 ಕೋಟಿ ಯೋಜನೆ ಅಡಿಯಲ್ಲಿ ಬಿಡ ಸೇಸ್ ಅಂತ ಕೆಲಸ ಮಾಡಿದ್ದಾರೆ। ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಟಾಯ್ಲೆಟ್ಸ್ ಗಳು ಚೆನ್ನಾಗಿ ಮಾಡಬೇಕು ನಾವು ಹೊಸ ಬಿಲ್ಡಿಂಗ್ ನ ತರಬೇಕು ಇದು ಬಹಳ ಹಳೆಯದಾಗಿದೆ ಅಂತ। ಸೋ ಹಾಗೆ ಹೊಸ ಬಿಲ್ಡಿಂಗ್ ಕೂಡ ಈ 34 ಕೋಟಿ ಒಳಗಡೆ ತಗೊಂಡಿದ್ದಾರೆ ಅದರಲ್ಲಿ ಎಲ್ಲಾ ತರ ಒಂದು ಫೆಸಿಲಿಟೀಸ್ ಗಳನ್ನ ಮಾಡರ್ನ್ ಫೆಸಿಲಿಟೀಸ್ ಗಳನ್ನ ಕೊಡೋ ಅಂತ ಯೋಜನೆಯಲ್ಲಿ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ದಾರೆ। ಹಾಗೆ ಲಾಸ್ಟ್ ಟೈಮ್ ನಾನು ಬಂದಿಲ್ಲಿ ವಂದೇ ಭಾರತ್ ಚಾಲನೆ ಮಾಡಿದಾಗ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೆ ವಂದೇ ಭಾರತ್ ಟ್ರೈನ್ ನ ಕೂಡ ನಿಲ್ಲಿಸಬೇಕು ಅನ್ನೋ ಒಂದು ನಾವು ಸ್ಟಾಪ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಚರ್ಚೆ ಮಾಡಿದ್ವಿ ಅದು ಕೂಡ ಪತ್ರದ ಮುಖಾಂತರ ಬರೆದಿದ್ದೀನಿ। ಆಗಲೇ ನಾನು ಸೆಷನ್ ಅಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ದೆ ಅವರು ನಮ್ಮ ಮಂತ್ರಿಯವರು ಕೂಡ ಅದನ್ನ ಪ್ರೊಜೆಕ್ಷನ್ ತಗೊಂಡು ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಆಗಲೇ ರಿಪ್ಲೈ ಕೊಟ್ಟಿದ್ದಾರೆ। ನಾನು ಆಗಲೇ ನಮ್ಮ ರೈಲ್ವೆ ಸಿಬ್ಬಂದಿಯವರಿಗೂ ಕೂಡ ಅದನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಪ್ಲಸ್ ಜೊತೆಗೆ ಅದಕ್ಕೆ ಒಂದು ಸರಿಯಾದ ರೀತಿ ಪ್ರೊಜೆಕ್ಷನ್ ನ ಕಳಿಸಿ ಅನ್ನೋದು ಒಂದು ಮಾರ್ಗದರ್ಶನ ಕೂಡ ಮಾಡಿದ್ದೀನಿ। ಸೋ ಹಾಗಾಗಿ ಅದನ್ನ ಕಳಿಸಿದ ನಂತರ ನಾನು ಮತ್ತೆ ದೇವೇಗೌಡರು ಸಾಹೇಬರು ಖಂಡಿತವಾಗ್ಲೂ ವಂದೇ ಭಾರತ್ ಏನು ಟ್ರೈನ್ ಇದೆ ನಮ್ಮ ಒಂದು ಮುಂದಿನ ಟೆಕ್ನಾಲಜಿಕಲ್ ಟ್ರೈನ್ ಅಂತ ನಾವು ಏನು ಹೇಳ್ತೀವಿ ಒಂದು ಇಟ್ಸ್ ಅ ಬಿಗ್ ಲೀಪ್ ಫಾರ್ ದ ರೈಲ್ವೆ ಡಿಪಾರ್ಟ್ಮೆಂಟ್। ಆ ಒಂದು ಟ್ರೈನ್ ನ ಇಲ್ಲಿ ನಾವು ಅರಸಿಕೆರೆ ನಿಲ್ಲಿಸ ಅಂತ ಕೆಲಸನ ಮಾಡಿ ಆ ಕೀರ್ತಿನೂ ಕೂಡ ಅರಸಿಕೆರೆ ಜನಕ್ಕೆ ಮತ್ತು ಹಾಸನ ಜಿಲ್ಲೆಯ ಜನತೆಗೆ ಈ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿ ವಿಷ್ಣುಭೂಷಣ್ ಭರತ್ ತಿವಾರಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ ಕೆಎಸ್ ಚಂದ್ರಶೇಖರ್ ಹೊಸೂರು ಗಂಗಾಧರ್ ಸಿಕಂದರ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು। ಪರ್ವೇಜ್ ಅಹಮದ್ ಅರಸಿಕೆರೆ ಎಜಿ ನ್ಯೂಸ್। ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।